श्रीपूर्णबोध गुरुतीर्थभजोन्दिपारागामारिमाशयमाक्षिरस्पदन्दे दुर्वाग्जापतिकले गुरुराघवेन्द्रवाग्यतमीकरोतु इन्द्रसकलप्रदाता सपारगन्धे देवमुक्तिमुद्रा अघासंवेदष्टिवज्राशमासुरेन्द्रतमायं श्रीराघवेन्द्रपादगञ्जानशेमालसमस्तम्पद देवस्वभावो दिवदिग्भूयप्रदमिवन्तभूय भव्यस्वरूपो बहुध कतुलादङ्गाग्जरसुखदैरचालि समस्तदुष्टग्रहनिग्रहेशोदरत् प्लसुन्दतेतुः निरस्तदोषो निरवद्यवेश प्रत्यतिमुकट्निदानपाशः विद्वत्परिज्ञेय महाविशेषो वाग्वशुद्धभुविशेषः सन्तानसम्पत्सरशुद्धभक्ते विज्ञानभाग्यसुपाण्डवादिं दत्त्वा जनतो सहत्वा सुनुयात् गुरुराघवेन्द्रः ुस्तापते नाशनो भूमहावन्द्यात्पुत्रप्रभो व्यङ्गस्तन्दसमृद्धो ग्रामा पापापस्तंसूय यत्पालकेन्द्रयता परिभूषिताङ्गा यत्पालमानसाय यत्पालपदकीर्तनजीर्णमाजादद्धमृतकावनदाभूतम् सर्वतन्त्रोदीमदवर्धनः विजयीन्द्रकराब्धोत्तासुन्दवरपुत्रकः श्रीराघवेन्द्रेतिराद्गुरुन्मेषातयापः ज्ञानभक्तसुपुत्राय यशस्वी पुण्यवर्धनः प्रतिवारिभेच्छान्तः भेटचिह्नान्तरो गुरुः सर्वविद्याप्रवीण्योन्यौराघवेन्द्रान्विते ज्ञानमपेक्षितभावजः अपेक्षितप्रदातान्यौ राघवेन्द्रान्न विटते अज्ञानवैराग्यवाग्पाडमुखाङ्कितः शापानुग्रशक्तोऽन्यौ राघवेन्द्रान्विते ಇವತ್ತು ಶ್ರೀ ಗುರುಸಾರ್ವಭೌಮರ ಮಧ್ಯಾರಾಧನೆ ವಿಚ್ಛಾಲಯ ಕ್ಷೇತ್ರದಲ್ಲಿ ಕ್ಷೀರಾಭಿಷೇಕ ನಡೀತಾ ಇದೆ. ಸಮಸ್ತ ಭಕ್ತವೃಂದದ ಪರವಾಗಿ ಇಲ್ಲಿಂದ ನಾವೇ ಅರ್ಚಕರೇ ಇವತ್ತು ಎಲ್ಲ ಭಕ್ತರ ಆರೋಗ್ಯಾಕ್ಷ ಸಲುವಾಗಿ ಸಂಕಲ್ಪ ಮಾಡಿ ಶ್ರೀ ಗುರುರಾಜರಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಅದು ಅವರ ಆಪ್ತ ಶಿಷ್ಯ ಮತ್ತು ಪರಮ ಶಿಷ್ಯರಾದಂಥ ಶ್ರೀ ಅಪ್ಪಣಾಚಾರ್ಯರು ಮಾಡಿದಂಥ ಗುರುಸ್ತೋತ್ರವನ್ನು ಇಲ್ಲಿ 108 ಸಾರಿ ಹೇಳ್ತಾ ನಾವಿಲ್ಲಿ ಕ್ಷೀರಾಭಿಷೇಕವನ್ನು ಕೂಡ ಮಾಡ್ತಾ ಇದ್ದೇವೆ. ಇಂದು ಗುರುಸಾರ್ವಭೌಮರ ಮಧ್ಯಾರಾಧನೆ, ಅಂದರೆ ಇವತ್ತು ಅವರ ಬೃಂದಾವನದಲ್ಲಿ ಪ್ರವೇಶ ಆದಂಥ ದಿನ. ಸಮಸ್ತ ಸದ್ಭಕ್ತರೆಲ್ಲರೂ ಗುರುರಾಜರ ಕೃಪೆಯ ಪಾತ್ರರಾಗಬೇಕಾಗಿದಂತೆ ತಮ್ಮನೆಯಲ್ಲೇ ಕುಳಿತೆಲ್ಲರೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಮಂತ್ರವನ್ನು ಜಪದ ಮಾಡಿ ಎಲ್ಲ ಈ ಲೋಕಕ್ಕೆ ಪ್ರಾಪ್ತರಾಗಬೇಕಾಗಿದಂತೆ ಗುರು ಸಾರ್ವಭೌಮರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿದೆ. ಆ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಪ್ರವೇಶ ಆದ ಮೇಲೆ ಅಪ್ಪಣಾಚಾರ್ಯರ ಭಕ್ತಿಗೆ ಮತ್ತು ಶ್ರದ್ಧೆಗೆ ಮೆಚ್ಚಿ ಗುರುರಾಜರು ವಿಚ್ಛಾಲಯ ಗ್ರಾಮಕ್ಕೆ ಒಂದು ಜ್ಯೋತಿಯ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯರಿಗೆ ದರ್ಶನ ಕೊಟ್ಟಂತ ಇದು ಬೃಂದಾವನ. ಇದು ಅದಕ್ಕೆ ನಾವು ಏಕಶಿಲಾ ಬೃಂದಾವನ ಅಂತ ಕರಿತೇವೆ. ಇದರಲ್ಲಿ ಮೃತ್ತಿಕೆ ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡದೇ ಕೇವಲ ಅಪ್ಪಣ್ಣಾಚಾರ್ಯ ಏಕಶಿಲಾದಲ್ಲಿ ಬೃಂದಾವನ ಮಾತ್ರ ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ಗುರು ಸಾರ್ವಭೌಮರು ಅಪ್ಪಣಾಚಾರ ಭಕ್ತಿಗೆ ಒಂದು ಜ್ಯೋತಿಯ ರೂಪದಲ್ಲಿ ಬಂದು ತಾವೇ ಬೃಂದಾವನದಲ್ಲಿ ಪ್ರವೇಶವಾಗಿ ಪ್ರತ್ಯಕ್ಷವಾಗಿ ಕುಳಿತಂಥ ಸನ್ನಿಧಾನ ಇದು. ಬಂದು ತುಂಗಭದ್ರಾ ದಂಡೆಯಲ್ಲಿದೆ. ಇವತ್ತು ಬಂದು ಗುರು ಸಾರ್ವಭೌಮರ ಮಧ್ಯಾರಾಧನೆ ಪ್ರಯುಕ್ತವಾಗಿ ಕ್ಷೀರಾಭಿಷೇಕ ನಡೀತಾ ಇದೆ. ಆದರೆ ಈ ಜಗತ್ತಿನ ಪ್ರಕೃತಿ ಪ್ರಕಾರವಾಗಿ ಇಲ್ಲಿ ಮಳೆ ಕೂಡ ಬರ್ತಾ ಇದೆ. ಮಳೆ ಬರ್ತಾ ಇದೆ ಅಂದರೆ ಇವತ್ತು ಗುರುರಾಜರ ಮಧ್ಯಾರಾಧನೆ ಇದೆ, ಮಳೆ ಬರೋದು ಒಂದು ಒಳ್ಳೆಯ ಸನ್ನಿವೇಶ. ಅದಲ್ಲದೆ ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೂಡ ಕಟ್ಟಲಿಕ್ಕೆ ಇವತ್ತು ಭೂಮಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ವರ್ಣನ ಆರ್ಭಟ ಬಹಳ ಒಳ್ಳೆಯದಂತ ನಮ್ಮಲ್ಲಿ ಮೊಸರು ರಥ. ಈ ಶ್ರಾವಣ ಮಾಸದಲ್ಲಿ ಈ ರಸ ಮೊಸರಿಗೆ ರಥ ಇರುತ್ತೆ. ಅದರಿಂದ ಆ ಮೊಸರನ್ನು ನಾವಿಲ್ಲಿ ಮಡಿಲೆ ಮಜ್ಜಿಗೆಯನ್ನು ಮಾಡಿ ಅಭಿಷೇಕ ಮಾಡಲಾಗುತ್ತೆ. ಗುರುರಾಜರು ಸನ್ಯಾಸಿಯಾದ ಪ್ರಯುಕ್ತವಾಗಿ ಅವರಿಗೆ ರಥಗಳೆಲ್ಲ ಕಡ್ಡಾಯವಾಗಿ ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಉಚ್ಚಾಲೆ ಗ್ರಾಮ ಭಕ್ತರೆಲ್ಲರೂ ಇಲ್ಲಿ ದರ್ಶನಕ್ಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಆಮೇಲೆ
ನೋಡಿ ಯಾರು ಭಕ್ತರು ಕೂಡ ಕಾಣ್ತಾ ಇಲ್ಲ ಇವತ್ತು ಕರೋನಾ ಒಂದು ವೈರಸ್ ತಿಂದಿದೆ ಅಂತ ಆ ಸರ್ಕಾರ ನಿಯಮ ಫಲವಾಗಿ ಯಾವ ಭಕ್ತಾದಿಗೂ ಇಲ್ಲಿ ಬರಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಅದರಿಂದ ಯಾವ ಭಕ್ತಾದಿಗಳು ಇಲ್ಲದೇ ಎಲ್ಲ ಭಕ್ತರ ಪರವಾಗಿ ಇಲ್ಲಿ ಶ್ರೀ ಅಪಣಾಚಾರ ವಂಶಸ್ಥರಾದಂತ ಬಾಡದ ಶ್ಯಾಮಾಚಾರವರೇ ನೇತೃತ್ವದಲ್ಲಿ ನಡೆಸ್ತಾ ಇದ್ದ ಎಲ್ಲ ಸೇವೆಗಳಲ್ಲಿ ಸಮಸ್ತ ಭಕ್ತರ ಆಯುಷ್ಯ ಆರೋಗ್ಯ ಸಲುವಾಗಿ ನಡೀತಾ ಇದೆ ಕಾರ್ಯಕ್ರಮ ಇದು ನೋಡಿ ಈ ಬಿಚ್ಚಾಲೆ ಏಕಶಿಲಾ ಬೃಂದಾವನ ಅಂತ ಪಕ್ಕದಲ್ಲಿರುವಂಥ ತುಂಗಭದ್ರಾ ನದಿ ತೀರದಲ್ಲಿ ನೀರು ಕೂಡ ಪ್ರವಾಹ ಹರಿತಾ ಇದೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಮಳೆ ಬರ್ತಾ ಇದೆ ಯಾಕಂದರೆ ಈಗ ಒಂದು ತಿಂಗಳ ನಮ್ಮ ತುಂಗಭ ನದಿಯಲ್ಲಿ ಭಾಗೀರಥಿ ದೇವಿ ಇರ್ತಾಳೆ ಆ ನದಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಗಂಗಾ ಸ್ನಾನದಲ್ಲಿ ಮಾಡಿದಂಥ ಒಂದು ಪುಣ್ಯ ಕೂಡ ಬರುತ್ತೆ ನೋಡಿ ಈಗ ಮತ್ತು ನಾವು ಗುರುರಾಜರ ಕಡೆ ಹೋಗೋಣ ಅಲ್ಲಿ ಪಂಚಾಮೃತ ನಡೆದಾಗ ಅವ್ರ ಶಿರಾಭಿಷೇಕ ಆಯಿತು ಈಗ ಪುನಃ ಪಂಚಾಮೃತ ದರ್ಶನವನ್ನು ಮಾಡಿಕೊಳ್ಳೋಣ ಬನ್ನಿ ಗುರುವಾಡಿಧ್ವಾಂತರವಾಗಿ ವೈಷ್ಣವೇಂದಿಯವರೆಂದವೇ ಶ್ರೀರಾಘವೆಂದ ಗುರುವೆ ನಮೋ ಅತ್ಯಂತ ದಯಾಳುವೆ ಗುರು ಸಾರ್ವಭೌಮರ ಆರಾಧನೆ ಪ್ರಯುಕ್ತವಾಗಿ ಈಗ ಇಷ್ಟತ್ತು ಶಿರಾಭಿಷೇಕ ನಡೆಸಿ ಈಗ ಪಂಚಾಮೃತ ಅಭಿಷೇಕ ನಡೀತಾ ಇದೆ ನೋಡಿ ಪಂಚಾಮೃತ ಅಭಿಷೇಕಕ್ಕೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಅಪರ್ಣಾಚಾರ್ಯರ ಸ್ತೋತ್ರದಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರ ಅನ್ನೋ ವಿದ್ಯತೆ ಅಂತ ಅಪರ್ಣಾಚಾರ್ಯ ಕೂಡ ಹೇಳಿದ್ದಾರೆ ಯಾಕಂದರೆ ರಾಯರಲ್ಲಿ ಬಂದು ನಾವು ಅಪೇಕ್ಷೆ ಪಟ್ಟಂಥ ವಸ್ತುಗಳನ್ನ ಅಲ್ಲಿ ವರವನ್ನು ಬೇಡಿದಾಗೆ ಅದನ್ನು ರಾಯರು ನಮಗೆ ಅಪೇಕ್ಷಿತ ಬೇಡದಂಥ ವರವನ್ನು ಆದಷ್ಟು ಬೇಗ ಕೊಡುವಂಥ ದಯಾಳುಗಳಾದ ಗುರು ಸಾರ್ವಭೌಮರ ಆರಾಧನೆ ಇವತ್ತು ಇದು ನಮ್ಮ ಪ್ರತಿ ವರ್ಷದಲ್ಲಿ ಈ ದಿನ ಬರುತ್ತಂದರೆ ನಾವು ವರ್ಷ ಪೂರ್ತಿ ಕಾಯ್ತಾ ಇದ್ವಿ ಸಾವಿರಾರು ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬಂದು ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದರು ಎಲ್ಲ ದಾಸದಲ್ಲಿದ್ದಂಥ ಸಂಗೀತದಲ್ಲಿ ಭಜನೆ ಮಂಡಳಿಯಲ್ಲಿ ಆಗಲಿ ಅವರೆಲ್ಲರೂ ಬಂದು ಗುರುರಾಜರಿಗೆ ಇಲ್ಲಿ ಸೇವೆ ಮಾಡೋ ಸಲ್ಲಿಸ್ತಾ ಇದ್ದರು ಆದರೆ ಈ ವರ್ಷ ಅದು ಯಾವುದೋ ಒಂದು ಮಹಾಮಾರಿಯಿಂದ ಯಾವ ಭಕ್ತಾದಿಗಳು ಕೂಡ ಬರೋದಕ್ಕೆ ಇಲ್ಲಿ ಅನುಮತಿಯನ್ನು ಸರ್ಕಾರ ಒದಗಿಸಿಲ್ಲ ಆದ್ದರಿಂದ ಇಲ್ಲಿದ್ದಂಥ ಸಿಬ್ಬಂದಿ ಮತ್ತು ವಂಶಸ್ಥರಿಂದನೇ ಈ ಆರಾಧನೆ ನಡೀತಾ ಇದೆ ಮೂರು ದಿನ ಅನ್ನ ಪ್ರಸಾದ ಅಲ್ಲಿ ಇರೋದಿಲ್ಲ ಬಂದು ಭಕ್ತಾದಿಗಳಿಗೆ ನಾನಾ ಥರ ಫಲಗಳ ಹಣ್ಣಿನಿಂದ ಪಂಚಾಮೃತ ಅಭಿಷೇಕದಲ್ಲಿ ಫಲಗಳ ಸಮರ್ಪಣೆ ಮಾಡ್ತಾ ಇದ್ದಾರೆ ಫಸ್ಟಿಗೆ ರಾಯರು ತೋರಿದಂಥ ನಮ್ಮ ವೈಕುಂಠ ದೇವರಾದಂಥ ನರಸಿಂಹದೇವರಿಗೆ ಮಂಗಳಾರತಿ ಆಗುತ್ತೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮುದ್ಧೋಮೃತ್ಯು ನಮಾಮ್ಯಹಂ ಆಮೇಲೆ ಆಂಜನೇಯ ಸ್ವಾಮಿಗಾಗಿದೆ ಈಗ ಮಂತ್ರಾದಲ್ಲಿದ್ದಂಥ ಮೂಲ ಬೃಂದಾವನ ಶಿಲೆ ಆದಂಥ ಆ ರಾಯರ ಕಲ್ಲಿನಲ್ಲಿಯೇ ಮಾಡಿದಂಥ ಹಾಗೂ ಶ್ರೀ ಗುರುರಾಜರಿಗೆ ಮಹಾ ಪಂಚಾಮೃತ ಆದ ತಕ್ಷಣ ಮಂಗಳಾರತಿ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಮನೆಯಲ್ಲೇ ಕುಳಿತಿದ್ದು ನೋಡಿದ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ರಾಯ ನಿಮಗೆಲ್ಲರಿಗೂ ಅನುಗ್ರಹ ಮಾಡ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನು ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದಲ್ಲಿ ಅವರ ಕುಲದೇವಾದಂಥ ಶ್ರೀ ಲಕ್ಷ್ಮೀವೆಂಕಟೇಶ್ವರಿ ಮಂಗಳಾರತಿ ಆಗಿದೆ ಆಮೇಲೆ ಮೇಲೆ ನರಸಿಂಹದೇವರು ಕೂಡ ಇದ್ದಾರೆ ಆಮೇಲೆ ಗುರುರಾಜರಿಗೆ ಮಹಾಮಂಗಳಾರತಿ ನಡೀತಾ ಇದೆ ಪಂಚಾಮೃತದ್ದು ಇವತ್ತಿನ ನಾಲ್ಕು ಕಡೆ ಕೂಡ ಮಂಗಳಾರತಿ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ
ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ತುಂಗಾ ಶ್ರೀನಿವಾಸ ವರದ ಗೋವಿಂದ ಗೋವಿಂದ ಪರಿಮಳಾಚಾರ್ಯ ವರದ ಗೋವಿಂದ ಗೋವಿಂದ ಪ್ರಹ್ಲಾದ ರಾಜ ವರದ ಗೋವಿಂದ ಗೋವಿಂದ ರಾಘವೇಂದ್ರಾಯ ನಮಃ ಓಂ ಶ್ರೀ 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 ರಾಘವೇಂದ್ರಾಯ ನಮಃ ಓಂ